Hello friends, welcome back to our channel. Ivattina video dalli nanu nimge torustha iruvantha ondu punya kshetra yavudu andre idu ರಾಣಿಬೆನ್ನೂರು ತಾಲೂಕಿನಲ್ಲಿ ಹಾಗೆ ಹಾವೇರಿ ಜಿಲ್ಲೆಯಲ್ಲಿ ಇರುವಂತಹ ದೇವರಗುಡ್ಡ ಅನ್ನೋ ಒಂದು ಪುಣ್ಯಕ್ಷೇತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ದೇವರಗುಡ್ಡ ಅನ್ನೋ ಪುಣ್ಯಕ್ಷೇತ್ರ ಏನಿದೆ, ಇದು ಒಂದು ಪವಾಡ ಪ್ರಸಿದ್ಧ ಪುಣ್ಯಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಲ್ಲಿ ಪ್ರತಿ ವರ್ಷ ನಡೆಯುವಂತಹ ಜಾತ್ರೆಯಲ್ಲಿ ಕಾರ್ಣಿಕೋತ್ಸವ ಅಂತ ಒಂದು ಮಾಡ್ತಾರೆ. ಅಂತಹ ಸಮಯದಲ್ಲಿ ಕಾರ್ಣಿಕ ದೈವಗಳು ಇವರು ಒಂದು ಕಂಬವನ್ನು ಏರಿ ಅದರ ಮೇಲೆ ತುದಿಯಲ್ಲಿ ಕೂತ್ಕೊಂಡು ಭವಿಷ್ಯವನ್ನು ನುಡಿಯುವಂತಹ ಪದ್ಧತಿ ಇದೆ. ಇದೆಲ್ಲವನ್ನು ಕೂಡ ನೀವು ನ್ಯೂಸ್ ಚಾನೆಲ್ಗಳಲ್ಲಿ ಈಗಾಗಲೇ ನೋಡಿರ್ತೀರಾ. ಅವರು ನುಡಿಯುವಂತಹ ಭವಿಷ್ಯ ಏನಿದೆ ಅದು ಇಲ್ಲಿವರೆಗೂ ಕೂಡ ಬಹುತೇಕ ನಿಜ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ದೇವರಗುಡ್ಡದಲ್ಲಿ ಮಾಲತೇಶ ದೇವಸ್ಥಾನ ಇದೆ. ಇಲ್ಲಿ ತೊಟ್ಟಿಲನ್ನು ಕಟ್ಟಿದ್ದಾರೆ. ಇಲ್ಲಿ ಯಾರಿಗೆ ಸಂತಾನ ಪ್ರಾಪ್ತಿ ಇಲ್ಲ ಅಂಥವರು ಖಂಡಿತವಾಗ್ಲೂ ಆ ತೊಟ್ಟಿಲನ್ನು ನೀವು ತೂಗಿದ್ರೆ ಅವ್ರಿಗೆ ಸಂತಾನ ಪ್ರಾಪ್ತಿ ತುಂಬ ಬೇಗ ಕರುಣಿಸ್ತಾನೆ ಆ ಮಾಲತೇಶ ದೇವರು. ಹಾಗೆ ನೀವು ಮುಂಚೆ ನೋಡ್ತಾ ಇರೋ ಹಾಗೆ ಈ ದೇವಸ್ಥಾನದ ಹೊರಾಂಗಣದಲ್ಲಿ ಸುಮಾರು ಜನ ಚಾಟಿಯಿಂದ ಹೊಡ್ಕೊಳ್ಳೋ ಅಂಥದ್ದು ಈ ರೀತಿ ಮಾಡ್ತಾಯಿದ್ರು. ಇದೆಲ್ಲವೂ ಕೂಡ ಅವರು ಕಟ್ಕೊಂಡು ಇರೋ ಹರಕೆಗಳು ತೀರಿಸ್ತಾ ಇರೋವಂಥದ್ದು. ಸುಮಾರು ಜನ ಈ ದೇವರಿಗೆ ತುಂಬ ತರಹದ ಹರಕೆಗಳನ್ನು ಕಟ್ಕೊಂಡಿದ್ದಾರೆ. ಅಂಥವ್ರು ಬಂದು ಈ ದೇವಸ್ಥಾನದ ಮುಂದೆ ನಿಂತ್ಕೊಂಡು ತಮ್ಮ ಹರಕೆಗಳನ್ನು ತೀರಿಸ್ತಾರೆ. ಹಾಗೆ ನೀವೇನಾದರೂ ಇಲ್ಲಿಗೆ ಬಂದರೆ ಇಲ್ಲಿಂದ ನಿಮಗೆ ಬಳ್ಳಾರಿ ಕೊಟ್ಟೂರಿನಲ್ಲಿ ಇರುವಂತಹ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಕೂಡ ಹತ್ತಿರ ಆಗತ್ತೆ. ಅದೇ ರೀತಿ ಉಕ್ಕಡಗಾತ್ರಿ ಅಜ್ಜಯ ಸ್ವಾಮಿ ದೇವಸ್ಥಾನ ಕೂಡ ಇಲ್ಲಿಂದ ತುಂಬಾ ಹತ್ತಿರ. ನಾವು ಕೂಡ ಅಲ್ಲಿಗೆ ಭೇಟಿ ನೀಡಿ ಬಂದ್ವಿ. ತುಂಬಾ ಒಳ್ಳೆ ಪುಣ್ಯಕ್ಷೇತ್ರ ಅದು ಅಂತಲೇ ಹೇಳ್ಬೋದು. ಅದೇ ರೀತಿ ಈ ದೇವರಗುಡ್ಡ ಕ್ಷೇತ್ರಕ್ಕೆ ಬಂದು ಕೂಡ ನಮಗೆ ತುಂಬಾ ಸಂತೋಷ ಆಯಿತು. ಮೊದಲ ಸಲ ಕೇಳಿದ್ದು ಹಾಗೆ ನೋಡಿದ್ದು ಅಚಾನಕ್ಕಾಗಿ ಈ ಕ್ಷೇತ್ರಕ್ಕೆ ಬರುವ ಹಾಗಾಯಿತು. ತುಂಬಾ ಖುಷಿ ಕೊಟ್ಟಂತಹ ಒಂದು ಪುಣ್ಯಕ್ಷೇತ್ರ ಅಂದರೆ ತಪ್ಪಾಗಲಾರ್ದು. ಒಮ್ಮೆ ಆದರೂ ನಿಮಗೆ ಸಮಯ ಸಿಕ್ಕಾಗ ಆ ಕಡೆ ಹೋದಾಗ ಹೋಗಿ ಬನ್ನಿ. ಅಲ್ಲಿಂದ ನೋಡೋದಕ್ಕೆ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ಆ ದೇವರ ಪವಾಡಗಳನ್ನು ಕೇಳ್ತಾ ಇದ್ದರೆ ಮೈ ನವಿರೇಳಿಸುತ್ತೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇವತ್ತಿನ ಈ ವಿಡಿಯೋ ನಿಮಗಿಷ್ಟ ಆಗಿದೆ, ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಅತ್ಯುತ್ತಮ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.